ಅಧಿಕ ಶ್ರಾವಣ 2023 ಆಗಸ್ಟ್ 16 ಮುಕ್ತಾಯಗೊಂಡು ನಿಜ ಶ್ರಾವಣ ಮಾಸವು ಆಗಸ್ಟ್ 17 ಆರಂಭವಾಗಲಿದೆ. ಈ ಅವಧಿಯಲ್ಲಿ ಶಿವನ ಆಶೀರ್ವಾದ ಪಡೆದುಕೊಳ್ಳಲು ಉಪವಾಸ ವ್ರತ ಪೂಜೆಯನ್ನು ಮಾಡುತ್ತಾರೆ. ಈ ವರ್ಷ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬೇಕು. ಶ್ರಾವಣ ಮಾಸದಲ್ಲಿ ಈ ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತೆಗೆದುಕೊಂಡು ಬರುವುದರಿಂದ ವಿವಿಧ ದೇವರುಗಳು ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಶ್ರಾವಣ ಮಾಸದಲ್ಲಿ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಶಿವ ಮತ್ತು ಲಕ್ಷ್ಮಿ ಆಶೀರ್ವಾದ ಪ್ರಾಪ್ತವಾಗುತ್ತದೆ. ಶ್ರಾವಣ ಮಾಸದಲ್ಲಿ ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು ಅನ್ನೋದನ್ನು ತಿಳಿಯುವ ಮೊದಲು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮನೆಯನ್ನು ಶುದ್ಧಗೊಳಿಸಿ. ಯಾವುದೇ ಶುಭ ಸಮಾರಂಭವನ್ನು ಪ್ರಾರಂಭಿಸಲು ನಾವು ಮೊದಲು ನಮ್ಮ ಮನೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಯಾವುದೇ ಧಾರ್ಮಿಕ ಅಥವಾ ಮಂಗಳಕರ ಆಚರಣೆಗಳನ್ನು ಮಾಡುವ ಮೊದಲು ಒಬ್ಬರ ಮನೆಯನ್ನು ಸ್ವಚ್ಛಗೊಳಿಸುವುದು ಅತ್ಯಗತ್ಯ ಹಂತವಾಗಿದೆ. ದೇವರುಗಳನ್ನು ಸ್ಮರಿಸುತ್ತಾ ನಿಮ್ಮ ಮನೆಯನ್ನು ಭಕ್ತಿಯಿಂದ ಸ್ವಚ್ಛಗೊಳಿಸಬೇಕು. ಯಾರು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಶಿವ ಮತ್ತು ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ. ಇದಲ್ಲದೆ ಮನೆಯ ಈಶಾನ್ಯ ಮೂಲೆಯಲ್ಲಿ ವಿಶೇಷವಾಗಿ ಸ್ವಚ್ಛಗೊಳಿಸಬೇಕು. ಶಿವಲಿಂಗ ಶ್ರಾವಣ ಮಾಸವು ಭಗವಾನ್ ಶಿವನಿಗೆ ಸಂಬಂಧಿಸಿದ ಮಾಸವಾಗಿದೆ. ಈ ಕಾರಣಕ್ಕಾಗಿ ಮನೆಗೆ ಶಿವಲಿಂಗವನ್ನು ತರಬೇಕು. ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಶಿವಲಿಂಗವನ್ನು ಇರಿಸಬೇಕು. ಏಕೆಂದರೆ ಶಿವನ ನಿವಾಸವಾದ ಕೈಲಾಸ ಪರ್ವತವು ಉತ್ತರ ದಿಕ್ಕಿನಲ್ಲಿದೆ. ಆದ್ದರಿಂದ ಮನೆಯಲ್ಲಿ ಈ ದಿಕ್ಕಿನಲ್ಲಿ ಶಿವಲಿಂಗವನ್ನು ಇಡುವುದು ಶಿವನ ದೈವಿಕ ಅನುಗ್ರಹವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಇದಲ್ಲದೆ ಶಿವನು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾನೆ ಮತ್ತು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದವನ್ನು ಕರುಣಿಸುತ್ತಾನೆ. ಶಿವಲಿಂಗವನ್ನು ಹೊರತುಪಡಿಸಿ ಅರ್ಧನಾರೀಶ್ವರ ರೂಪವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬಹುದು. ಬಿಳಿ ಅಮೃತ ಶಿಲೆಯ ಅರ್ಧನಾರೀಶ್ವರ ಶಿವಲಿಂಗವನ್ನು ತರುವುದು ವಿವಾಹಿತ ದಂಪತಿಗಳಿಗೆ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ತುಳಸಿ. ತುಳಸಿ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ದೈವಿಕ ಗುಣವುಳ್ಳ ಸಸ್ಯವಾಗಿದೆ. ಆದ್ದರಿಂದ ಜನರು ಈ ಮಂಗಳಕರವಾದ ಸಸ್ಯವನ್ನು ತಮ್ಮ ಮನೆಗಳಲ್ಲಿ ಇರಿಸುತ್ತಾರೆ ಮತ್ತು ಆಗಾಗ್ಗೆ ನೀರು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ನಿಮಗೆ ದೈವಿಕ ಆಶೀರ್ವಾದ ಮತ್ತು ವಿವಿಧ ಪ್ರಯೋಜನಗಳನ್ನು ನೀಡುತ್ತದೆ. ತುಳಸಿ ಗಿಡವನ್ನು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇಡಬೇಕು. ಈ ರೀತಿ ಮಾಡುವುದರಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಲಾಭವಾಗುತ್ತದೆ. ನಿಮ್ಮ ಮನೆಯ ವಾಸ್ತು ದೋಷವನ್ನು ಹಣಕಾಸಿನ ಸಮಸ್ಯೆಗಳನ್ನು ದೂರಾಗಿಸಬಹುದು ಹಾಗೂ ಪಿತೃಗಳ ಅನುಗ್ರಹವನ್ನು ನಮಗೆ ಕರುಣಿಸುತ್ತದೆ. ಮನೆಯ ಬಾಗಿಲು. ದೈವಿಕ ಆಶೀರ್ವಾದಗಳು ಮತ್ತು ವಿವಿಧ ದೇವರುಗಳು ನಮ್ಮ ಬಾಗಿಲುಗಳ ಮೂಲಕ ನಮ್ಮ ಮನೆಗೆ ಪ್ರವೇಶಿಸುತ್ತಾರೆ. ಆದ್ದರಿಂದ ಈ ದೇವತೆಗಳನ್ನು ನಮ್ಮ ಜೀವನದಲ್ಲಿ ಆಹ್ವಾನಿಸಲು ಬಾಗಿಲನ್ನು ಸಿದ್ಧಪಡಿಸುವುದು ಸಹ ಮುಖ್ಯವಾಗಿದೆ. ಬಾಗಿಲಿನ ಎರಡೂ ಬದಿಗಳಲ್ಲಿ ದೀಪವನ್ನು ಇಡುವುದರಿಂದ ನಮ್ಮ ಮನೆಗಳಿಗೆ ಸಕಾರಾತ್ಮಕತೆ ಮತ್ತು ದೈವಿಕ ಆಶೀರ್ವಾದವನ್ನು ಸ್ವಾಗತಿಸುತ್ತದೆ. ಇದು ನಿಮ್ಮ ಮನೆಯನ್ನು ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ. ಇದಲ್ಲದೆ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕವನ್ನು ಚಿತ್ರಿಸುವುದು ಮುಖ್ಯವಾಗಿದೆ. ಪವಿತ್ರ ಸ್ವಸ್ತಿಕ ಚಿಹ್ನೆಯು ನಿಮ್ಮ ಮನೆಗೆ ಶುದ್ಧತೆ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಇದು ನಿಮ್ಮ ಕುಟುಂಬವನ್ನು ಕೆಟ್ಟ ಕಣ್ಣು ಅಥವಾ ದೃಷ್ಟಿದೋಷದಿಂದ ರಕ್ಷಿಸುತ್ತದೆ. ನಿಮ್ಮ ನಿವಾಸಕ್ಕೆ ಸಮೃದ್ಧಿಯನ್ನು ಸ್ವಾಗತಿಸಲು ನೀವು ನಿಮ್ಮ ಮನೆಯ ಮುಂದೆ ಗಂಗಾಜಲವನ್ನು ಸಿಂಪಡಿಸಬಹುದು. ಪವಿತ್ರ ಮಂತ್ರಗಳಿಂದ ಶುದ್ಧಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ನೀವು ಬಯಸಿದರೆ ಮಂತ್ರಗಳು ನಿಮಗೆ ಪರಿಹಾರವಾಗಿದೆ. ಆದ್ದರಿಂದ ನಿಮ್ಮ ಕುಟುಂಬದೊಂದಿಗೆ ಒಟ್ಟಿಗೆ ಕುಳಿತು ಅದ್ಭುತ ಪ್ರಯೋಜನಗಳನ್ನು ಪಡೆಯಲು ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಪಠಿಸಿ. ಇದು ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ. ಈ ಮಾಸದಲ್ಲಿ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಸಂಪತ್ತಿನ ಹಿಂದೂ ದೇವತೆಯ ಆಶೀರ್ವಾದವನ್ನು ತರುತ್ತದೆ. ಈ ಮಂತ್ರವನ್ನು ಪಠಿಸುವವರಿಗೆ ಲಕ್ಷ್ಮೀ ದೇವಿಯು ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ. ಆದ್ದರಿಂದ ನೀವು ನಿಮ್ಮ ಮನೆಗೆ ವಾಸ್ತು ಲಕ್ಷ್ಮಿಯನ್ನು ಆಹ್ವಾನಿಸಲು ಬಯಸಿದರೆ ನೀವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಹಾಗೂ ಶಿವನ ಅನುಗ್ರಹಕ್ಕಾಗಿ ಶಿವತಾಂಡವ ಸ್ತೋತ್ರವನ್ನು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ರುದ್ರಾಕ್ಷಿ ಮತ್ರೋ ಬಿಲ್ವ ಪತ್ರೆ.
ರುದ್ರಾಕ್ಷಿ ಮಣಿಗಳು ಶಿವನ ಸಕಾರವಾಗಿದೆ. ಅದಕ್ಕಾಗಿಯೇ ಅನೇಕ ಜನರು ಈ ಮಂಗಳಕರ ಮಣಿಗಳನ್ನು ತಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳುತ್ತಾರೆ ಅಥವಾ ಅವುಗಳನ್ನು ಧರಿಸುತ್ತಾರೆ. ರುದ್ರಾಕ್ಷಿ ಮಣಿಗಳು ಶಿವನೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿವೆ. ಆದ್ದರಿಂದ ಈ ಮಣಿಗಳು ರಕ್ಷಣೆ ಮತ್ತು ಗುಣಪಡಿಸುವ ಮಾಂತ್ರಿಕ ಗುಣಲಕ್ಷಣಗಳನ್ನು ಹೊಂದಿವೆ. ಶ್ರಾವಣ ಮಾಸದಲ್ಲಿ ಅದರ ಪ್ರಯೋಜನಗಳನ್ನು ವರ್ತಿಸಲು ನಿಮ್ಮ ಮನೆಯ ಈಶಾನ್ಯದಲ್ಲಿ ನೀವು ರುದ್ರಾಕ್ಷಿ ಮಣಿಯನ್ನು ಇರಿಸಬಹುದು. ವಾಸ್ತುಲಕ್ಷ್ಮಿಯು ಆಶೀರ್ವಾದವನ್ನು ಪಡೆಯಲು ನೀವು ಏಳು ಮುಖಿ ರುದ್ರಾಕ್ಷಿಯನ್ನು ಸಹ ಮನೆಯಲ್ಲಿ ಇಡಬಹುದು. ಬಿಲ್ವಪತ್ರೆ ಕೂಡ ಶಿವನಿಗೆ ಪ್ರಿಯವಾದ ವಸ್ತುವಾಗಿದೆ. ಶ್ರಾವಣ ಮಾಸದಲ್ಲಿ ಬಿಲ್ವಪತ್ರೆಯನ್ನು ಪೂಜಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿದೆ.